ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ ಹದಿನೈದರ ಇತಿಹಾಸಕ್ಕೆ ಸಂಬಂಧಪಟ್ಟ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳು ಅಂದರೆ ಈ ಒಂದು ಪಾಠದ ಕಂಪ್ಲೀಟ್ ನೋಟ್ಸ್ನ ಕ್ವಶನ್ ಆನ್ಸರ್ಸನ್ನು ನೋಡೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅಭ್ಯಾಸದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಯಾವುದಾಗಿತ್ತು ಅಂತ ಒಂದು ಪ್ರಶ್ನೆ ಇದೆ ಸಾ ಅಂತ ಅಕ್ಷರಗಳನ್ನು ಬಳಕೆ ಮಾಡಿರ್ತಾರೆ ಪುಸ್ತಕದಲ್ಲಿ ಅದಕ್ಕೆ ಸಾಮಾನ್ಯ ಶಕವರ್ಷ ಅಂತ ಕರಿತೀವಿ ಅಥವಾ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಅದನ್ನು ಎನ್ಫೀಲ್ಡ್ ರೈಫಲ್ ಅಂತ ಕರೀತಾರೆ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು ಈ ಒಂದು ಅಧ್ಯಾಯವನ್ನು ತಾವು ಓದಿದಾಗ ತಮಗೆ ಅರ್ಥವಾಗುತ್ತೆ ಭಾರತೀಯ ಸೈನಿಕರು ಅಂದರೆ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಇದ್ದಂಥ ಭಾರತೀಯ ಸೈನಿಕರಿಗೆ ಹೊಸ ಮಾದರಿಯ ಬಂದೂಕುಗಳನ್ನು ಸೇನೆಯಲ್ಲಿ ತೊಡಗಿಸಿದ್ದು ಅಥವಾ ನೀಡಿದ್ದು ತಕ್ಷಣದ ದಂಗೆಗೆ ಕಾರಣವಾಯಿತು ಮಂಗಲಪಾಂಡೆ ಯಾರು ಅದಕ್ಕೆ ಸರಿ ಉತ್ತರ ಮೀರತ್ನ ಬ್ಯಾರಕ್ಪುರದ ಭಾರತೀಯ ಸಿಪಾಯಿ ಮಂಗಲಪಾಂಡೆ ಬ್ರಿಟಿಷರ ಸೈನ್ಯದಲ್ಲಿ ಮೇರತ್ನ ಬ್ಯಾರಕ್ಪುರದ ತುಕುಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಭಾರತೀಯ ಸಿಪಾಯಿ ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಂದನು ಸೊ ಇಲ್ಲಿಂದ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುಮುಖ್ಯ ಘಟನೆ ಮಂಗಲಪಾಂಡೆದಾಗಿತ್ತು ಮೂರನೇ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಯಾವುದಾದರೂ ಒಂದು ಪರಿಣಾಮವನ್ನು ತಿಳಿಸಿರಿ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದರಿಂದ ಆದಂತಹ ಒಂದು ಪರಿಣಾಮವನ್ನು ತಿಳಿಸಿರಿ ಅಂತ ಒಂದು ಪ್ರಶ್ನೆ ಇದೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಶಕ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಘೋಷಣೆಯನ್ನು ಹೊರಡಿಸಿದಳು ಇದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಉಂಟಾದಂಥ ಬಹುಮುಖ್ಯ ಬದಲಾವಣೆ ಅಲ್ಲಿಯವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥ ಕಂಪನಿ ಭಾರತದ ಆಡಳಿತವನ್ನು ನೋಡ್ಕೊಳ್ತಾ ಇತ್ತು ಆ ಒಂದು ಕಂಪನಿಯ ಆಡಳಿತವನ್ನು ಅಂತ್ಯಗೊಳಿಸಿ ನೇರವಾಗಿ ಬ್ರಿಟಿಷ್ ರಾಣಿ ಭಾರತದ ಆಳ್ವಿಕೆಯನ್ನು ತನ್ನ ಕೈಗೆ ತೆಗೆದುಕೊಳ್ತಾಳೆ ಆಮೇಲೆ ಒಂದು ಘೋಷಣೆಯನ್ನು ಮಾಡಲಾಗುತ್ತೆ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ ಎಂಬ ಘೋಷಣೆ ಮಾಡಲಾಯಿತು ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಮೊದಲು ಕರೆದವರು ಯಾರು ಇದಕ್ಕೆ ಸರಿ ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ವಿನಾಯಕ ದಾಮೋದರ್ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ ಇನ್ನು ಎರಡನೇ ಮೇನ್ ಟಿಪ್ಪಣಿ ಬರೆಯಿರಿ ಅಂತಿದೆ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಸ್ವತಂತ್ರ ಸಂಗ್ರಾಮದ ಕಾರಣಗಳು ರಾಜಕೀಯ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಆರ್ಥಿಕ ಕಾರಣಗಳು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಹಾಗೆಯೇ ಸೈನಿಕ ಕಾರಣಗಳು ಕೊನೆಯದಾಗಿ ತಕ್ಷಣದ ಕಾರಣಗಳು ಪಾಂಡೆಯ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದ್ದಾರೆ ಇದನ್ನು ನೇರವಾಗಿ ಈ ಹಿಂದಿನ ಪ್ರಶ್ನೆಯಲ್ಲಿಯೇ ಇದೇ ಉತ್ತರ ರಿಪೀಟ್ ಆಗುತ್ತೆ ಬ್ಯಾರಪುರದ ಅಂದರೆ ಈಗಿನ ಬಂಗಾಳದ ಭಾರತೀಯ ಸಿಪಾಯಿ ಮಂಗಳಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಂದನು ನಂತರ ಅವನನ್ನು ಸಹ ಕೊಲ್ಲಲಾಯಿತು ಹೀಗಾಗಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಂಗಳಪಾಂಡೆ ಬ್ಯಾರಕ್ಪುರದ ತುಕುಡಿಯಲ್ಲಿ ನಡೆದಂಥ ಈ ಘಟನೆ ಅತ್ಯಂತ ಪರಿಣಾಮ ಬೀರಿತು ರಾಣಿ ಲಕ್ಷ್ಮಿ ಬಗ್ಗೆ ಲಕ್ಷ್ಮೀಬಾಯಿ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಉತ್ತರ ಪ್ರದೇಶದ ಝಾನ್ಸಿಯ ಮರಾಠ ಸಂಸ್ಥಾನದ ರಾಣಿಯಾಗಿದ್ದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ವಿರುದ್ಧ ದಂಗೆಯಲ್ಲಿ ಲಕ್ಷ್ಮೀಬಾಯಿ ಸಕ್ರಿಯವಾಗಿ ಭಾಗವಹಿಸಿದರು ಭಾರತದಲ್ಲಿ ಮಹಿಳೆಯರ ಶಕ್ತಿಯ ಬಗ್ಗೆ ಮಾತನಾಡುವಾಗಲೆಲ್ಲ ಮೊದಲಿಗೆ ನೆನಪು ಬರುವುದು ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಮುಂದೆ ಧೈರ್ಯವನ್ನು ತೋರಿಸಿದಾಗ ಮತ್ತು ತನ್ನ ರಾಜ್ಯಕ್ಕಾಗಿ ಏಕಾಂಗಿಯಾಗಿ ಹೋರಾಡಿದಾಗ ಉಗ್ರ ಮತ್ತು ಅದಮ್ಯವಾಗಿದ್ದಳು ಹಾಗೆಯೇ ನಾಲ್ಕನೇ ಟಿಪ್ಪಣಿ ಬಂದು ಎರಡನೇ ಬಹದ್ದೂರ್ ಷಾ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಡಾಲ್ ಹೋಸಿ ನೀತಿಯಿಂದ ಈತ ರಾಜ್ಯವನ್ನು ಕಳೆದುಕೊಂಡನು ಈ ಸಂಕ್ರಮಣ ಸ್ಥಿತಿಯ ರಾಜಕೀಯ ಒತ್ತಡಗಳಿಂದ ಮೊಘಲ್ ರಾಜ ಬಹದ್ದೂರ್ ಶಾ ರಾಜಕೀಯವಾಗಿ ಕೇವಲ ನಾಮಮಾತ್ರ ಚಕ್ರವರ್ತಿಯಾದನು ಕೆಲವು ರಾಜರ ವಿಶ್ರಾಂತಿ ವೇತನವನ್ನು ತಡೆ ರಾಜರ ಬಿರುದುಗಳು ಸಮೇತ ರದ್ದಾದವು ಇನ್ನು ಅದೇ ಅಧ್ಯಾಯದಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ವಿಶೇಷ ಅನುಬಂಧವನ್ನು ಹಾಕಿದ್ದಾರೆ ಅದರಲ್ಲಿ ಬಿಟ್ಟ ಸ್ಥಳಗಳನ್ನು ನೀಡಲಾಗಿದೆ ಕೆಳಗಿನ ವಾಕ್ಯಗಳಲ್ಲಿ ಸ್ಥಳವನ್ನು ಭರ್ತಿ ಮಾಡಿ ರಾಣಿ ಅಬ್ಬಕ್ಕನ ಸ್ಮರಣಾರ್ಥವಾಗಿ ಉಳ್ಳಾಲದಲ್ಲಿ ಡ್ಯಾಶ್ ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ ಇದಕ್ಕೆ ವೀರ ರಾಣಿ ಅಬ್ಬಕ್ಕನ ಉತ್ಸವ ಬಳ್ಳಾರಿ ಸಿದ್ದಮ್ಮ ಡ್ಯಾಶ್ರಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಮೂರರಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಯಶೋಧರಮ್ಮನವರು ಡ್ಯಾಶ್ನಲ್ಲಿ ಭಾಗವಹಿಸಿದರು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಯಶೋಧರಮ್ಮನವರು ಡ್ಯಾಶ್ ಸಚಿವರಾಗಿದ್ದರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಸ್ವದೇಶಿ ವೃತ ಎನ್ನುವಂತಹ ನಾಟಕವನ್ನು ರಚಿಸಿದವರು ಉಮಾಬಾಯಿ ಕುಂದಾಪುರ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದೆ ಇದಕ್ಕೆ ಸರಿ ಉತ್ತರ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದಿವಿಯ ಹೋರಾಟವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ಸ್ವಲ್ಪ ದೀರ್ಘ ಉತ್ತರದ ಪ್ರಶ್ನೆಯಾಗಿದೆ ಪೋರ್ಚುಗೀಸರು ಹಬ್ಬಕ್ಕಳಿಗೆ ಕಪ್ಪ ನೀಡಲು ಒತ್ತಾಯಿಸಿದಾಗ ಇವರು ತಿರಸ್ಕರಿಸಿದರು ಪರಿಣಾಮವಾಗಿ ಸಾವಿರದ ಐದುನೂರ ಐವತ್ತೈದರಲ್ಲಿ ಪೋರ್ಚುಗೀಸರು ರಾಣಿ ಮೇಲೆ ಯುದ್ಧವನ್ನು ಸಾರಿದರು ಯುದ್ಧದಲ್ಲಿ ಅಬ್ಬಕ್ಕ ಜಯವನ್ನು ಸಾಧಿಸಿದಳು ನಂತರ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರು ವೈಸ್ರಾಯಾದಂತಹ ಆಂಟೋನಿಯೊ ಮೊರಾಹ ಸೋಲಿಸಿದಳು ಜನರಲ್ ಫೆಕ್ಸಿಟೊ ಈ ಯುದ್ಧದಲ್ಲಿ ಅಸುನೂಗಿದನು ಪೋರ್ಚುಗೀಸರ ಅಡ್ಮಿರಲ್ ಮಾಸ್ಕಾರೆನ್ಸನು ಉಳ್ಳಾಲದ ಸೈನಿಕರಿಂದ ಹತನಾದನು ಸಾವಿರದ ಐನೂರ ಎಪ್ಪತ್ತರಲ್ಲಿ ಬಿಜಾಪುರದ ಸುಲ್ತಾನ ಮತ್ತು ಕಲ್ಲಿಕೋಟೆಯ ಜಾಮೂರಿನವರೊಂದಿಗೆ ಮೈತ್ರಿ ಒಪ್ಪಂದವನ್ನು ಅಬ್ಬಕ್ಕ ಮಾಡಿಕೊಂಡಳು ಜಾಮೂರಿನ್ ದೊರೆಯ ದಂಡನಾಯಕನಾದ ಕೊಲ್ಟಿಫೋಕರ್ ಮಾರ್ಕರ್ಕರ್ ದೇವಿಯ ಪರವಾಗಿ ಯುದ್ಧ ಮಾಡಿ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡು ಹಿಂತಿರುಗಿ ಬರುವಾಗ ಪೋರ್ಚುಗೀಸರಿಂದ ಹತನಾದನು ಅಬ್ಬಕ್ಕದೇವಿಯ ಪತಿಯಾದ ಲಕ್ಷ್ಮರಸನ ಸರ್ಕಾರದಿಂದ ಪೋರ್ಚುಗೀಸರು ಅಬ್ಬಕ್ಕ ದೇವಿಯನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆಮನೆಗೆ ತಳ್ಳಿದರು ಅಬ್ಬಕ್ಕ ಸೆರೆಮನೆಯಲ್ಲಿಯೇ ತೀರಿಕೊಂಡಳು ಇದು ಉಳ್ಳಲದ ರಕ್ಷಣೆಯಲ್ಲಿ ರಾಣಿ ಅಬ್ಬಕ್ಕಳ ಹೋರಾಟದ ಕತೆ ಬಹುಮುಖ ಪ್ರತಿಭೆಯವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಎಂಬುದನ್ನು ಸಮರ್ಥಿಸಿರಿ ಅಂತ ಕೇಳಿದರೆ ಇವರು ಗಾಂಧೀಜಿ ಮತ್ತು ಸರೋಜಿನಿ ನಾವು ಪ್ರಭಾವಿತರಾಗಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ಉಪ್ಪಿನ ಸತ್ಯಾಗ್ರಹ ಮತ್ತು ಕಾನೂನು ಭಂಗ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಸಿನ ಸೇವಾದಳದ ಮಹಿಳೆಯರ ತಂಡದ ಜವಾಬ್ದಾರಿ ವಹಿಸಿಕೊಂಡರು ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಎಂಬ ಒಳಬಣವೊಂದನ್ನು ಸ್ಥಾಪಿಸಿದರು ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಸಾವಿರದ ಒಂಬೈನೂರ ಮೂವತ್ತ್ ಈ ಪಕ್ಷದ ಸದಸ್ಯತ್ವವನ್ನು ಪಡೆದರು ಕಮಲಾದೇವಿಯವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸುಧಾರಕರು ಸ್ತ್ರೀವಾದಿ ಚಿಂತಕರು ಸಾಹಿತಿ ಮತ್ತು ಚಲನಚಿತ್ರ ನಟರು ಸಮೇತ ಆಗಿದ್ದರು ಇನ್ನು ಕೊನೆಯ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಉಮಾದೇವಿ ಕುಂದಾಪುರರವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದರು ಎರಡನೆಯದು ಮುಂಬೈಯಲ್ಲಿ ಸಾರಸ್ವತ್ವ ಸಾಹಿತ್ಯಿಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ಇದರಿಂದ ನಾಲ್ಕು ತಿಂಗಳುಗಳ ಕಾಲ ಇಂಡಲಗ ಮತ್ತು ಯರವಾಡ ಜೇರುಗಳಲ್ಲಿ ಬಂಧನದಲ್ಲಿದ್ದರು ನಂತರ ಅಂಕೋಲಾ ಶಿರ್ಸಿ ಸಿದ್ದಾಪುರ ಮುಂತಾದ ಕಡೆ ನಡೆದ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಶಿಕ್ಷೆಯನ್ನು ಅನುಭವಿಸಿದರು ಗಾಂಧೀಜಿಯವರ ಸಲಹೆಯಂತೆ ಕಸ್ತೂರ್ಬಾ ನಿಧಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜ ಸುಧಾರಣೆ ಕೆಲಸವನ್ನು ಕೂಡ ಮುಂದುವರಿಸಿದರು ಉಮಾದೇವಿ ಕುಂದಾಪುರರವರು ಇದಾಗಿತ್ತು ಏಳನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ ಹದಿನೈದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಂಪ್ಲೀಟ್ ನೋಟ್ಸ್ ವಿ ಹೋಬಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು ಇದೇ ರೀತಿ ಮುಂದಿನ ಅಧ್ಯಾಯಗಳ ನೋಟ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಧನ್ಯವಾದಗಳು